ಕರ್ಮ ಯೋಗ. ಕರ್ಮಯೋಗ ಅಂದ್ರೆ ನಾವು ಮಾಡ್ತಕ್ಕಂತ ಕಾಯಕದಲ್ಲಿ ಏಕಾಗ್ರತೆ ಅಂದ್ರೆ ಅಲ್ಲಿ ಏನಂದ್ರೆ ಎಂಜಾಯ್ ಮಾಡೋದಂದ್ರೆ ನಮ್ಗೆ ಅದು ಬೋರ್ ಅನ್ನೋ ತರ ಅನ್ಸ್ಬಾರ್ದು. ಮಾಡಂತ ಕೆಲ್ಸ ನಮ್ಗೆ ಭಗವಂತನ ಕಾಣೋದು ಅದ್ರಲ್ಲಿ ಅಂದ್ರೆ ನಮ್ಗೆ ಒಂದು ಹತ್ತು ತಾಸು ಮಾಡೋದ್ರಿಂದ ಇದು ಯಾವ ತರ ಹೇಗಿರುತ್ತೋ ಹಾಗೇನೆ ಲೈನ್ ಅಂತ ಅನ್ಸ್ಬಾರ್ದು ಮಾಡೋ ಕಾಯಕದಲ್ಲಿ. ಒಬ್ಬ ಮನುಷ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಅವನಿಗೆ ಅಣ್ಣ ಅಮ್ಮ ಅಕ್ಕ ತಂಗಿ ಸಂಬಂಧಗಳು ಅಂತ ಇರುತ್ತೆ. ಒಂದು ಸಂಬಂಧಗಳನ್ನು ನೀವು ಸೃಷ್ಟಿ ಮಾಡ್ಕೋತೀರಾ ಅಥವಾ ಆಲ್ರೆಡಿ ಇರೋ ಸಂಬಂಧದ ಜೊತೆಗೆ ಸೇರ್ಕೊಂಡ್ಬಿಡ್ತೀವಿ. ಅಕ್ಕನಿಗೆ ಗಂಡ ತೀರೋಗ್ಬಿಟ್ಟ, ಮಾತು ಹೇಳ್ತೀನಿ, ಎರಡು ಮಕ್ಕಳು ಮೂರು ಮಕ್ಕಳು ಅವಳಿಗೆ, ಎಲ್ಲ ಸಣ್ಣ ಸಣ್ಣ ಮಕ್ಕಳು, ನೀವು ಅಣ್ಣನೋ ತಮ್ಮನೋ, ಇದು ನಿಯಮ ಸನಾತನ ಧರ್ಮ. ಒಡ ಹುಟ್ಟಿದವರು ಏರುಪೇರಾದರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ಧರ್ಮ. ಅಕ್ಕನಿಗೋ ತಂಗಿಗೋ ಬೇಕಾಗಿದ್ದನ್ನು ಮಾಡ್ತೀವಿ. ಅಪ್ಪ ಆಸೆಗೆ ಹಿಡಿದ್ಬಿಟ್ಟ, ಅವನಿಗೆ ಸೇವೆ ಮಾಡಬೇಕು, ಅದು ಧರ್ಮ, ತಂದೆ ಸೇವೆ ಮಾಡೋದು. ಇದು ನನಗೆ ಸಂಬಂಧಪಟ್ಟವರಿಗೆ ನಾನು ಮಾಡಬೇಕಾಗಿರೋ ಧರ್ಮ ಕೆಲಸವನ್ನು ನಾನು ಮಾಡ್ತೀನಿ. ಆದರೆ ನನಗೆ ಸಂಬಂಧವಿಲ್ಲದೆ ಇರೋ ವ್ಯಕ್ತಿಗಳು ಬೇಕಾಷ್ಟು ಕೋಟಿಗಟ್ಟಲೆ ಇದ್ದಾರೆ, ಅವರಿಗೆ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ತಾಯಿ ತಂದೆಗೆ ನನ್ನ ಬಂಧು ಬಳಗಕ್ಕೆ ಸಂಬಂಧಕ್ಕೆ ನಾನು ಮಾಡುವ ಸಹಾಯ ಏನಿದೆ ಅದಕ್ಕಿಂತ ಹೆಚ್ಚು ಮಾಡಬೇಕು. ನಿಸ್ವಾರ್ಥತೆಯಿಂದ ಮಾಡುವ ಕರ್ಮ, ಅಪೇಕ್ಷೆ ಇಲ್ಲದೆ ಮಾಡುವ ಕರ್ಮ. ಹೆಂಡತಿಗೆ ಮಾಡ್ತೀನಿ ಅಂತಂದರೆ ಅವಳು ಪಕ್ಕದಲ್ಲಿ ಮಲ್ಕೋತಾಳೆ ನನ್ನ ಹತ್ರ ಬರ್ತಾಳೆ ಯಾವಾಗಲೂ, ಮಾಡ್ತೀನಿ. ಮಕ್ಕಳಿಗೆ ಮಾಡ್ತೀನಿ ಅಂತಂದರೆ ನನ್ನ ಕೊನೆ ಕಾಲಕ್ಕೆ ಮಕ್ಕಳು ಮಾಡ್ತಾರೆ ಅಂತನೋ ಅಭಿಲಾಷೆ. ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಮಾಡುವುದು ಕರ್ಮಯೋಗವಲ್ಲ, ಅದು ಧರ್ಮ. ಕರ್ಮಯೋಗ ಅಂತನ್ನೋದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥತೆಯಿಂದ. ನೀವು ಹೇಳಿದ್ರಿ ಪ್ರತಿಯೊಬ್ಬರಲ್ಲೂ ದೇವರನ್ನು ನೋಡಬೇಕು ನಾವು, ಇದು ಹೇಗೆ ಭಕ್ತಿಯೋಗ ಕಷ್ಟ, ಅವರ ಅಪ್ಪನಟ್ಟ ಕಟ್ಟ ಕರ್ಮಯೋಗ. ಅಪೇಕ್ಷೆ ಇಲ್ಲದೆ ನಾನು ನಮ್ಮ ನೆಂಟರು ಒಬ್ಬರು ಮನೆಗೆ ಹೋಗಿದ್ದೆ, ಬೇಜಾರು ಮಾಡ್ಕೋಬೇಡಿ, ತುಂಬ ಕ್ಲೋಸ್ ನೆಂಟರು ನನಗೆ. ಅವರು ಚಾರ್ಟರ್ಡ್ ಅಕೌಂಟೆಂಟು, ಕೈ ತುಂಬ ದುಡ್ಡು, ಹೆಸರೇಳ ಕಿಟ್ಟ ಇಲ್ಲ, ತುಂಬ ಕ್ಲೋಸ್ ಕಿತ್ತನ್ ಕಿನ್ನು. ಮೂರೊತ್ತು ಪೂಜೆ, ಪೂಜೆ ಕೂತ್ಬಿಟ್ರೆ ಎರಡು ಗಂಟೆ ಮೂರು ಗಂಟೆ ಎದ್ದೇಳಲ್ಲ. ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನಾನು, ಹೀಗೆ ಯಾವಾಗಲೂ ಕರೀತಾರೆ ನಮ್ಮನ್ನ ಏನಾದ್ರು ಫಂಕ್ಷನ್ ಆದಾಗ, ಹೋಮ ಹವನ ಅದು ಇದು. ಅವರು ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡೋದ್ರಿಂದ ಅವರು ಎಲ್ಲರಿಗೂ ದಾನ ಮಾಡ್ತಾರೆ, ಅಡಿಗೆಯವರಿಗೆ, ಆ ಪುರೋಹಿತ ಮಾಡಕ್ಕೆ ಬಂದವರಿಗೆ, ಬ್ರಾಹ್ಮಣಾರ್ಥ ಅಂತ ಬರ್ತಾರೆ, ಬ್ರಾಹ್ಮಣರನ್ನ ಕರೀತಾರೆ, ಅವರಿಗೆ ಊಟ ಹಾಕ್ತಾರೆ, ಅವರಿಗೆ ಎಲೆ ಅಡಿಗೆ ಕೊಡ್ತಾರೆ. ಮನಸಿಚ್ಛೆಯಿಂದ ಧಾರಾಳವಾಗಿ ಅವರಿಗೆ ದುಡ್ಡು ಕೊಡ್ತಾರೆ ಕಾಣಿಕೆ. ಹೀಗೆ ಏನೋ ಮಾತಾಯಿತು, ಊಟ ಆದಮೇಲೆ ಕೂತ್ಕೊಂಡು ಮಾತಾಡ್ತಿದ್ವಿ. ನನಗಿನ ವಯಸ್ಸಲ್ಲಿ ಚಿಕ್ಕವರು ಅವರು, ಅವರು ನನಗೆ ಹೇಳಿದ್ರು, ನೀವು ನೆನೆಸ್ಬೋದು ಏನಿವ ದುಡ್ಡನ್ನ ಈ ಥರ ಸುರಿತಾನ, ದುಡ್ಡಿದೆ ಈ ಥರ ಬಿಸಾಕೋ ಸರಿಯಾ, ಹಂಗೇನು ನೀವು ತಿಳ್ಕೋಬೋದು. ನಾವು ಎಷ್ಟು ಒಬ್ಬರಿಗೆ ಕೊಡ್ತೀವಿ ಅದು ಮಲ್ಟಿಪ್ಲೈ ಆಗಿ ವಾಪಸ್ ಬರುತ್ತೆ. ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ, ಎಕ್ಸ್ಪೆಕ್ಟೇಷನಿಂದ ನೀವೊಬ್ಬನಿಗೆ ಕೊಟ್ಟಿ ಅಂದರೆ ಅದು ಕರ್ಮವಲ್ಲ. ತಾತ್ಕಾಲಿಕವಾಗಿ ಚೆನ್ನಾಗಿರಪ್ಪ ನೀನು ಅಂತ ಹರಿಸ್ತಾನ ಅಟ್ ಮಾತ್ರ. ಅವರಿಗೆ ಕ್ಯಾನ್ಸರ್ ಬಂದ್ಬಿಡ್ತು, ಹೆಸರಾಗಿಟ್ಟ ಇಲ್ಲ, ಫೋರ್ತ್ ಡಿಗ್ರಿ ಕ್ಯಾನ್ಸರ್. ಇಷ್ಟು ಒಳ್ಳೆ ಕೆಲಸ ಮಾಡಿದವರಿಗೆ ಬರಬೇಕೇ, ಇಷ್ಟು ಪುಣ್ಯ ಕೆಲಸ ಮಾಡಿದವರಿಗೆ ಬರಬೇಕೇ, ಬಾಚಿ ಬಾಚಿ ಕೊಟ್ಟರು. ಯಾವುದನ್ನು ತಪ್ಪು ಅಂತ ಹೇಳಕ್ ಬಂದಿಲ್ಲ, ಅಲ್ಲಿ ಒಳಗಡೆ ನಿಮ್ಮ ಮನಸ್ಸಿನ ಭಾವನೆ ಹೇಗಿದೆ ಅಂತನ್ನೋದು ಲೆಕ್ಕಕ್ಕೆ ಬರುತ್ತೆ. ವಾಟ್ಸಪ್ಪಲ್ಲಿ ಯಾರೋ ಒಬ್ರು ಏನೋ ಒಂದು ಕಳಿಸಿದ್ರು, ನೆನ್ನೆ ನೋಡ್ತಾ ಕೂತಿದ್ದೆ,
ಈ ಬೀದಿನಲ್ಲಿ ಬಿಚ್ಚ ಬಿಡ್ತಾರೆ ನೋಡಿ, ಪಾಪ ಫುಟ್ಪಾತ್ ಅಲ್ಲಿ ಮಲಗಿರ್ತಾರೆ. ಆ ಚಳಿ ಮಳೆ ಗಾಳಿ ಬಿಸಿಲು, ಒಬ್ಬ ಬಂದ ಆ ಭಿಕ್ಷಕನ ಹತ್ರ ಕೂತ, ಕೂತ್ಬಿಟ್ಟು ಅವನು ಪುರಾಣ ಎಲ್ಲ ವಿಚಾರಿಸ್ದ, ಯಾರು ಏನು ಎತ್ತ ಕುಲ ಗೋತ್ರ. ಕಾರಿಗೆ ಹೋದ, ಒಂದು ಬಂಡಲ್ ಪ್ಯಾಕೆಟ್ ತಂದ, ಅದರಲ್ಲಿ ಒಂದು ಊಟದ ಪೊಟ್ಟಣ, ಒಂದು ವಾಟರ್ ಬಾಟ್ಲು, ಒಂದು ಹೊದ್ದಿಗೆ, ಒಂದು ಶೂ, ಚಪ್ಪಲಿಯೋ ಶೂವೋ ಕಾಲಿಗೆ ಹಾಕೋದು, ಉಡೋದಕ್ಕೆ ಬಟ್ಟೆ ಪಂಚೆ ಅವನ ಕೈ ಕೊಟ್ಟ. ಆ ಥರ ರೋಡ್ ಉದ್ದಕ್ಕೂ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕೊಟ್ಕೊಂಡು ಹೋದ. ನಿಸ್ವಾರ್ಥತೆಯಿಂದ ಮಾಡುವ ಸೇವೆ. ಅಲ್ಲಿ ಯಾರಲ್ಲಿ ನಂಗೆ ಅವರು ಏನು ಸರ್ವಿಸ್ ಕೊಟ್ಟಿಲ್ಲ, ಇಲ್ಲಿ ದುಡ್ಡು ಕೊಟ್ರಲ್ಲ ಅವರಿಗೆ ಸರ್ವಿಸ್ ಕೊಟ್ಟರು, ಅಡುಗೆಯನ್ನು ಅಡುಗೆ ಮಾಡಿ ಕೊಟ್ಟ, ದಕ್ಷಿಣೆ ಕೊಟ್ಟರು, ಪುರೋಹಿತ ಪುರೋಹಿತ ಮಾಡ್ದ ಕೊಟ್ಟರು ದಕ್ಷಿಣೆ. ಅದು ಜಾತಿ ಕೊಡ್ಬೋದು, 200 ರೂಪಾಯಿ ಕೊಡೋಕೆ 400 ರೂಪಾಯಿ ಕೊಡ್ಬೋದು, 500 ರೂಪಾಯಿ ಕೊಡ್ಬೋದು, 1000 ರೂಪಾಯಿ ಕೊಡ್ಬೋದು. ಆದರೆ ಒಂದು ರಿಟರ್ನ್ಸನ್ನು ತಗೊಂಡು ನಾನು ಕೊಡೋದನ್ನು ಜಾತಿ ಕೊಟ್ಟರೆ ನಂಗೆ ಪುಣ್ಯ ಜಾತಿ ಬರುತ್ತೆ ಅಂತ ನಾನು ತಿಳ್ಕೊಂಡು ಕೊಟ್ಟಿದ್ದು ಕರ್ಮಯೋಗಕ್ಕೆ ಸೇರಾನ. ಅಲ್ಲಿ ಭಕ್ತಿ ಯೋಗವೂ ಇಲ್ಲ. ಇಲ್ಲಿ ಒಂದು ಭಗವಂತ ಏನು ಮಾಡಿದ್ದಾನ ಅಂತಂದರೆ, ನೀವು ರಾಜಯೋಗ ಕಲಿತರೆ ಭಕ್ತಿಯೋಗಕ್ಕೆ ಸೇರಿಸ್ತಾನ, ರಾಜಯೋಗ ಭಕ್ತಿಯೋಗ ಸೇರಿದ್ರೆ ಕರ್ಮಯೋಗಕ್ಕೆ ತಂದು ನುಗ್ಗಿಸ್ತಾನೆ ನಿಮ್ಮನ್ನು. ಕರ್ಮಯೋಗ ಭಕ್ತಿಯೋಗ ರಾಜಯೋಗವನ್ನು ನೀವು ಅಭ್ಯಾಸ ಮಾಡೋಕ್ಕೆ ಹೋದಾಗ ಜ್ಞಾನ ಬಂದ್ಬಿಡುತ್ತೆ, ಜ್ಞಾನಯೋಗ. ನೀವು ರಾಮಕೃಷ್ಣ ಮಠದಲ್ಲಿ ನನ್ನ ಮಗ ಎರಡನೆಯವನು ರಾಮಕೃಷ್ಣ ಮಠ ಕೊಟ್ಟೋದ ಸನ್ಯಾಸಿ, 10 ವರ್ಷ ಅಲ್ಲಿ ಬ್ರಹ್ಮಚರ್ಯನ್ನು ಪಾಲನೆ ಮಾಡಬೇಕು, ಪ್ಲಸ್ಸು 4 ಯೋಗಗಳನ್ನು ಅಭ್ಯಾಸ ಮಾಡಬೇಕು. ಸುಮ್ಮನೆ ಕುತ್ಕೊಂಡು 3 ಹೊತ್ತು ಧ್ಯಾನ ಮಾಡೋದಲ್ಲ, ಕೊಬೆನ ಕಟ್ಕೊಂಡ್ಬಿಟ್ಟು ರಾತ್ರಿ ಹಗಲು ಧ್ಯಾನ ಮಾಡೋದಲ್ಲ. ಈ 4 ಯೋಗಗಳನ್ನು ಹೇಳಿಕೊಡ್ತಾರೆ ಅವರು. ಕಕ್ಕಸ್ ಮನೆ ತೊಳಿಬೇಕು, ಎಲ್ಲೋ ಯಾವುದೋ ಫ್ಲಡ್ಡು ಕರ್ಕೊಂಡೋಗ್ಬಿಡ್ತಾರೆ, ಆ ಫ್ಲಡ್ಡಲ್ಲಿ ಎಳ್ಕೊಂಡೋದಂದ್ರೆ ನೀವು ಹೋದ ಮುಗಿದ ಕತೆ. ಅಲ್ಲಿ ಸರ್ವಿಸ್ ಮಾಡಬೇಕು. ಆ ಆಶ್ರಮದ ಒಳಗಡೆ ವಯಸ್ಸಾದ ವೃದ್ಧರು ಇರ್ತಾರೆ, ಯೋಗಿಗಳು ಸನ್ಯಾಸಿಗಳು ಸಂತರು, 85-90 ವಯಸ್ಸು, ಕೈಕಾಲು ಪಾಪ ಅಲ್ಲಣಲ್ಲ ಅವರಿಗೆ, ಸೇವೆ ಮಾಡಬೇಕು ಅವರಿಗೆ. ಅಪ್ಪನಿ ಮಾಡ್ತೀವ ನಾವು, ಏ ಮಲ್ಕೋ ಸುಮ್ಮನೆ, ಅವೇನಾದ್ರು ಕೇಳಕ್ ಬಂದಂದ್ರೆ ಅಪ್ಪನಿಗೆ ಹೇಳೋದೇವ, ಏ ಮಲ್ಕೋ ಸುಮ್ಮನೆ. ಅಪ್ಪ ಎತ್ತೋನು, ಊಟ ಹಾಕ್ದ, ಸಾಕ್ದ, ಎಲ್ಲ ಮಾಡ್ದ, ಇವನ್ ರೇಗೋ ರೇಗಲ್ಲಿ ಅವನಿಗೆ ಪ್ರಾಣವೇ ಹೊಟ್ಟೋಗೋದು ಅಂದ್ರೆ ನಾವು. ಸೊ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಎಲ್ಲ ಹೇಳಿಕೊಡ್ತಾರೆ ಆಶ್ರಮದಲ್ಲಿ. ಸೊ ನೀವು ಅಪ್ಪಿತಪ್ಪಿ ಏನಾದರೂ ರಾಜಯೋಗ ಅಂತ ಸ್ಟೆಪ್ ಇಟ್ಟರೆ ಈ ಅಡಿಷನಲ್ 3 ಯೋಗವನ್ನು ನೀವು ಕಲಿಲೇಬೇಕು, ಅಭ್ಯಾಸ ಮಾಡಲೇಬೇಕು, ಒಂದಕ್ಕೊಂದು ಸಂಬಂಧ. ಅದು ಹೇಗೆ ಸಂಬಂಧ ಅಂತ ಅನ್ನೋದು ನಾನು ಪಾಠ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ.